ಬಾಲನಟಿಯಾಗಿ ಸಿನಿಮಾ ಕ್ಯಾಮ್ರಾ ಫೇಸ್ ಮಾಡಿರೋ ಇವರು ಈಗ ಕನ್ನಡ ಕಿರುತೆರೆ ಪ್ರೇಕ್ಷಕರಿಗೆ ಚಿರಪರಿಚಿತ ನಟಿ. ಹಲವಾರು ಸೀರಿಯಲ್ಗಳ ವಿಶಿಷ್ಟ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಸಿನಿಮಾದಲ್ಲಿ ನಟಿಸಿರೋ ಅನುಭವ ಕೂಡ ಇವರಿಗಿದೆ. ಸಕ್ಕರೆ ನಾಡು ಮಂಡ್ಯ ಹುಡುಗಿ, ಸದಾ ಚಟುವಟಿಕೆಯಿಂದ ಇರೋ ಟ್ಯಾಲೆಂಟೆಡ್ ಆಕ್ಟ್ರೆಸ್ ಮೇಘಶ್ರೀ ಗೌಡ ಇವತ್ತು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್. ಹಾಯ್, ಥ್ಯಾಂಕ್ ಯು. ಆ್ಯಂಡ್ ಆ್ಯಕ್ಚುಲಿ ನಾನು ಇಂಟ್ರೋಲ್ ಹೇಳಿದ್ದೀನಿ, ಅಲ್ಲಿ ಎಷ್ಟೋ ಜನಕ್ಕೆ ಅದು ಗೊತ್ತಿರಲ್ಲ ಅನ್ಸುತ್ತೆ, ನೀವು ಒಬ್ಬ ಚೈಲ್ಡ್ ಆರ್ಟಿಸ್ಟ್ ಅನ್ನೋದು. ಡಂಗೂರ ಸಿನಿಮಾ ಮೂಲಕ ನೀವು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ರಿ, ಆ ಟೈಮಲ್ಲಿ ಆ್ಯಸ್ ಅ ಚೈಲ್ಡ್ ಆರ್ಟಿಸ್ಟ್ ಸಿನಿಮಾ ಸೆಟ್ ಹೇಗಿತ್ತು? ಚೆನ್ನಾಗಿತ್ತು. ಆ್ಯಂಡ್ ಅವಾಗೆಲ್ಲ ಅಂದರೆ ಟ್ಯಾಲೆಂಟ್ ಇರೋರಿಗೆ ಮಾತ್ರ, ಅಂದರೆ ಏನಂತಾರೆ, ಚೆನ್ನಾಗಿಲ್ಲದೇ ಇದ್ರು ಪರ್ಫಾರ್ಮ್ ಮಾಡ್ತಾರೆ ಅಂದರೆ ಸಿಕ್ಕಾಪಟ್ಟೆ ಅವಕಾಶ ಇತ್ತು. ಬಟ್ ಇವಾಗ ಲೈಕ್ ಚೆನ್ನಾಗಿದ್ರು ಪರವಾಗಿಲ್ಲ, ಅವಾಗೆಲ್ಲ ಸ್ವಲ್ಪ ಕಷ್ಟ ಇತ್ತು. ಆ್ಯಂಡ್ ಪ್ರಿಪ್ರೇಷನ್ಸು ಕೂಡ ಹಾಗೆ ಇತ್ತು, ಸಿಕ್ಕಾಪಟ್ಟೆ ಒಂಥರ ಭಯ ಆಗ್ತಾ ಇತ್ತು. ಆ್ಯಂಡ್ ನನಗೆ ಫಸ್ಟ್ ಡೇ ನಾನು ಸಿನಿಮಾಗೆ ಬಂದ್ಬಿಟ್ನಲ್ಲ, ಸೊ ಹಾಗಾಗಿ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಇವರು ಏನು ಅನ್ಕೋತಾರೋ ಏನೋ ಎತ್ತು ಅಂತ ಒಂಥರ ಕಷ್ಟನೂ ಇತ್ತು. ಆ್ಯಂಡ್ ಖುಷಿ ಆಗುತ್ತೆ ಇವಾಗ ಅದೆಲ್ಲ ನೆನೆಸ್ಕೊಂಡ್ರೆ. ಆ ಶೂಟ್ ಟೈಮ್ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಡೇ ನೆನಪಿದೆಯಾ ನಿಮಗೆ? ನನ್ನ ಅದು ಹೇಳಲೇಬೇಕು. ಫಸ್ಟ್ ಆ್ಯಕ್ಚುಲಿ ನಮ್ಮದು ಮುಹೂರ್ತ ಮಾಡಿದ್ರು, ಡಂಗೂರ ಅಂತ ಸಿನಿಮಾ ಮಾಡಿದೆ. ಸೊ ಆ ಮುಹೂರ್ತಕ್ಕೆ ನಾವು ಸುದೀಪ್ ಸರ್ನ ಕರೆಸಿದ್ದು. ಸೊ ನಾನು ನನ್ನ ಲೈಫಲ್ಲಿ ಫಸ್ಟ್ ಸೆಲೆಬ್ರಿಟಿ ಅಂತ ನೋಡಿದ್ದು, ಫಸ್ಟ್ ಸೆಲೆಬ್ರಿಟಿ ಮನೆಗೆ ಅಂತ ಹೋಗಿದ್ದು ಸುದೀಪ್ ಸರ್ ಮನೆಗೆ. ಸೊ ಇನ್ವಿಟೇಷನ್ ಕೊಡಬೇಕಲ್ಲ, ಸೊ ಹಾಗಾಗಿ ನಾವು ಸುದೀಪ್ ಸರ್ ಮನೆಗೆ ಹೋದ್ವಿ. ನಂಗೆ ಅವ್ರ ಸ್ಟೈಲು, ಅವರು ಒಂದು ಚಾಕ್ಲೇಟ್ ಕೊಟ್ಟರು ನಮಗೆ, ನಂಗೆ ಅದಿನ್ನೂ ನೆನಪಿದೆ. ಸೀಬೆ ಹಣ್ಣಿಂದು ಒಂದು ಚಾಕ್ಲೇಟ್ ಬರುತ್ತೆ, ಒಳಗಡೆ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಥರ ಏನೋ ಚೆನ್ನಾಗಿತ್ತು, ಅದು ಹೆಸರು ಗೊತ್ತಿಲ್ಲ. ಬಟ್ ಅದೊಂದಷ್ಟು ಚಾಕ್ಲೇಟ್ಸ್ ಕೊಟ್ಟರು, ಅವ್ರ ಕ್ಯಾಪ್ ಹಿಂಗೆ ಹಾಕೋತಾ ಇದ್ದಿದ್ದು ಹಿಂಗೆ ಅನ್ನೋದು, ಓಕೆ ಅದೆಲ್ಲ ನಂಗೆ ಫುಲ್ ನೆನಪಾಗುತ್ತೆ. ಆಗ್ಲಿಂದನೇ ಇವರ್ ಯು ನೋ ವಾಟ್ ಸ್ಟೈಲ್ ಇಸ್ ಅನ್ನೋದು. ಎಸ್ ಎಸ್, ನಾನು ಆ ವಿಷಯದಲ್ಲಿ ಫ್ಯಾನ್ ಸುದೀಪ್ ಸರ್ಗೆ ಸ್ಟೈಲ್ ವಿಷಯದಲ್ಲಿ. ಸೊ ನೀವು ಡಂಗೂರ ಸಿನಿಮಾ ಮಾಡಿದಾಗ ನಿಮ್ಮ ವಯಸ್ಸು ಎಷ್ಟು, ಆವಾಗಲೇ ನಿಮಗೆ ಒಂದು ಕ್ಲಾರಿಟಿ ಇತ್ತ ಓಕೆ ನಾನು ಆ್ಯಕ್ಟರ್ ಆಗ್ತೀನಿ ಅಂತ? ಅಂದರೆ ನಿಮಗೆ ಆಸೆ ಇತ್ತ? ಅಂದರೆ ನನಗೆ ಇಂಟ್ರೆಸ್ಟ್ ಏನಿರಲಿಲ್ಲ, ಇದು ನನಗೆ ನಮ್ಮ ತಾಯಿ ಆಸೆ, ಅಮ್ಮನಿಗೆ ಸಿಕ್ಕಾಬಟ್ಟೆ ಇಷ್ಟ, ಏನಾದ್ರು ಒಂದು ಮಾಡಬೇಕು ಅಂತ. ಆ್ಯಂಡ್ ನಾನು ಡ್ಯಾನ್ಸ್ ಕಾಂಪಿಟೇಷನ್ ಮಂಡ್ಯ ಇರೋದರಿಂದ, ಸೊ ಅಲ್ಲಿ ಕಲಾಮಂದಿರ್ ಅಂತ ಒಂದಿತ್ತು, ಸ್ಕೂಲಿಂದ ಕಾಂಪಿಟೇಷನ್ಗೆ ಕಳಿಸ್ತಾ ಇದ್ರು. ಸೊ ಹಾಗೆ ನನಗೆ ಆಫರ್ ಸಿಕ್ತು, ಅಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂತು. ಸೊ ಅಲ್ಲಿ ಒಂದಷ್ಟು ಜನ ಡೈರೆಕ್ಟರ್ಸ್ ಬಂದಿದ್ದರು, ನಾವು ಒಂದು ಮಕ್ಕಳು ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ನಮ್ಮಮ್ಮ ಯಾಕೆ ಟ್ರೈ ಮಾಡಬಾರ್ದು? ಆ್ಯಂಡ್ ಅವರೇ ಬಂದು ಕೇಳಿದ್ರು, ಫಸ್ಟ್ ಪ್ರೈಸ್ ಬಂದಿದೆ, ಡ್ಯಾನ್ಸ್ ಮಾಡ್ತೀರಾ, ಚೆನ್ನಾಗಿದ್ದೀರಾ, ಒಂದು ಮಕ್ಕಳು ಸಿನಿಮಾ ಮಾಡ್ತಾ ಇದ್ದೀವಿ, ಟ್ರೈ ಮಾಡ್ತೀರಾ ಅಂತ ಕೇಳಿದ್ರು. ಲೈಕ್ ಓಕೆ ನೋಡೋಣ. ಬಟ್ ಅಪ್ಪಂಗೆ ಇಷ್ಟ ಇರಲಿಲ್ಲ, ಕಂಪ್ಲೀಟ್ಲಿ ಇಷ್ಟ ಇರಲಿಲ್ಲ. ನಾನು ಫೋರ್ಸ್ ಮಾಡಿ ಹಠ ಮಾಡಿ ಊಟ ನಿದ್ದೆ ಬಿಟ್ಟು ಇಂಡಸ್ಟ್ರಿಗೆ ಬಂದಿದ್ದು. ಒಂದ್ ಕಡೆ ಫುಲ್ ಸಪೋರ್ಟ್, ಇನ್ನೊಂದ್ ಕಡೆ ಬೇಡ, ಇದು ನಮಗಲ್ಲ, ಬೇಡ ಅಂತ. ಸೋ ಯಾ, ಬಟ್ ಯು ಹ್ಯಾವ್ ಎಂಡೆಡ್ ಹಿಯರ್ ಆ್ಯಂಡ್ ತುಂಬಾ ಜನ ನಿಮ್ಮನ್ನ ಲೈಕ್ ಸೀರಿಯಲ್ ಅಲ್ಲಿ ಸಿನಿಮಾದಲ್ಲಿ ನೋಡಿ ಇಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ನೀವು ಇದುವರೆಗೆ ಸಾಕಷ್ಟು ಪಾತ್ರಗಳನ್ನ ನಿಭಾಯಿಸಿದ್ರ, ನಿಮಗೆ ಪರ್ಸ್ನಲಿ ಒಂದು ಬ್ರೇಕ್ ಕೊಟ್ಟ ಪಾತ್ರ ಇದು ಅಂತ ಯಾವ್ದು ಅನ್ಸಿರೋದು? ನನಗೆ ಅಂದರೆ ನನ್ನ ಫಸ್ಟ್ ಸೀರಿಯಲಲ್ಲೂ ಕೂಡ ಜನ ಈಗಲೂ ರೆಕಗ್ನೈಸ್ ಮಾಡ್ತಾರೆ, ಚರಣದಾಸಿ ನನ್ನ ಫಸ್ಟ್ ಸೀರಿಯಲ್, ಅವಾಗ ಈ ಟಿ ವಿ ಇತ್ತು. ಸೊ ನಂಗೆ ಖುಷಿ ಆಗುತ್ತೆ, ಈ ಟಿ ವಿಯಿಂದ ಇದ್ದೀನಿ ನಾನು. ಸೊ ನನ್ನ ಫಸ್ಟ್ ಸೀರಿಯಲ್ ಇಲ್ಲೂ ಗುರುತಿಡಿತಾರೆ. ಬಟ್ ನನಗೆ ಬ್ರೇಕ್ ಸಿಕ್ಕಿದ್ದು ಅಂದರೆ ನೆಗೆಟಿವ್ ಪಾತ್ರನೇ ತುಂಬ ಜಾಸ್ತಿ ನಾನು ಮಾಡಿರೋದು, ಪದ್ಮಾವತಿ ಅಂತ ಹೇಳ್ಬೋದು. ಪದ್ಮಾವತಿ ಸೀರಿಯಲ್ಲು ಸಾಮ್ರಾಟ್ ಅಂದರೆ ಹೀರೋ ಅಕ್ಕನ ಕ್ಯಾರೆಕ್ಟ್ರು ಮಾಡೋದು ಒಂದು ಪಾಸಿಟಿವ್ ಕ್ಯಾರೆಕ್ಟರ್, ಆ್ಯಂಡ್ ನೆಗೆಟಿವೇ ನೋಡಿ ನೋಡಿ ಜನಕ್ಕೂ ಬೋರ್ ಆಗಿತ್ತು ಅನಿಸುತ್ತೆ, ಅದು ತುಂಬ ಪಾಸಿಟಿವ್ ರೋಲ್. ಸೊ ಅದು ನನಗೆ ತುಂಬ ಬ್ರೇಕ್ ಕೊಟ್ಟಿದೆ. ಡೆಫಿನೆಟ್ಲಿ. ಆ್ಯಂಡ್ ನೀವು ಹೇಳ್ದಂಗೆ ನೀವು ತುಂಬ ನೆಗೆಟಿವ್ ಶೇಡಲ್ಲೇ ಮಾಡಿರೋದು ಮೋಸ್ಟ್ ಆಫ್ ದ ಕ್ಯಾರೆಕ್ಟರ್ಸ್. ಸೊ ಈ ಕ್ಯಾರೆಕ್ಟರ್ಸ್ನ ತಾವಾಗೆ ಅದು ನಿಮ್ಮ ಹತ್ರ ಬರ್ತಿತ್ತ, ಅಥವಾ ನೀವಾಗೆ ಓಕೆ ನನ್ಗೆ ಈ ಪೊಟೆನ್ಷಿಯಲ್ ಇದೆ, ನಾನು ಇಂಥ ರೋಲೇ ಮಾಡೋಣ ಅಂತ ನೀವು ಟ್ರೈ ಮಾಡಿದ್ದ? ಖಂಡಿತ ಇಲ್ಲ. ನನ್ಗೆ ಏನು ಗೊತ್ತಾ, ಫೋನ್ ಮಾಡಿ ಕರೆಯೋರೆಲ್ಲ ಬರೀ ನೆಗೆಟಿವ್ ಕ್ಯಾರೆಕ್ಟರೇ. ಸೊ ನಾನು ಹೇಳೋದು ಇದೊಂದು ನನಗೆ ಕೋಪನೂ ಇದೆ, ಆ್ಯಂಡ್ ನನಗೆ ಯಾಕೆ ಹಿಂಗೆ ಆಗಬಾರ್ದು ಅಂತ. ಇವಾಗ ಬರೀ ನೆಗೆಟಿವೇ ಮಾಡ್ತಿರ್ತೀವಿ, ಸೊ ಯಾಕೆ ಅವ್ರು ಪಾಸಿಟಿವ್ ಕೊಡಬಾರ್ದು ಅಥವಾ ನಮ್ಮನ್ನ ಒಂದು ಬೇರೆ ಥರ ಕ್ಯಾರೆಕ್ಟರ್ಗಳಲ್ಲಿ ನೋಡಬಾರ್ದು? ಸೊ ಈ ನಡುವೆ ಹಿಂಗಾಗೋಯಿದೆ, ಒಂದು ಸೀರಿಯಲಲ್ಲಿ ನೆಗೆಟಿವ್ ರೋಲ್ ನಾವು ಮಾಡಿದ್ರೆ ಫಿಕ್ಸು,
ನೆಕ್ಸ್ಟ್ ಸೀರಿಯಲ್ಗೂ ಬಿಡಪ್ಪ ನೆಗೆಟಿವ್ ಅಂದಿದ ತಕ್ಷಣ ನಾವೇ ನೆನಪಾಗ್ತೀವಿ ಕರೀತಾರೆ. ಸೊ ಯಾಕೆ ಅದನ್ನ ಬ್ರೇಕ್ ಮಾಡಬಾರ್ದು ಅಂತ, ಆರ್ಟಿಸ್ಟ್ಗಳಿಗೆ ಎಲ್ಲ ಥರದ್ದು ಪಾತ್ರಗಳು ಸಿಕ್ಕಿದ್ರೆ ನಮಗೂ ಒಂದು ಖುಷಿ ಆಗುತ್ತೆ, ಓ ಈ ಸೀರಿಯಲಲ್ಲಿ ನೆಗೆಟಿವ್, ಓ ಅವ್ರು ಇದನ್ನು ಮಾಡ್ತಾರೆ, ಓ ಅವ್ರು ಇದನ್ನು ಮಾಡ್ತಾರೆ ಅನ್ನೋದು ಚೆನ್ನಾಗಿರುತ್ತೆ. ಬರೀ ನೆಗೆಟಿವ್ ನೆಗೆಟಿವ್ ನೆಗೆಟಿವ್, ಓಕೆ ನನಗೆ ಪರ್ಸ್ನಲಿ ನೆಗೆಟಿವ್ ಕ್ಯಾರೆಕ್ಟರ್ ತುಂಬ ಇಷ್ಟ, ಬಿಕಾಸ್ ಅದರಲ್ಲಿ ಪರ್ಫಾರ್ಮ್ ಮಾಡ್ಬೋದು. ಪಾಸಿಟಿವ್ ಅಂದರೆ ಯಾರು ಬೇಕಾದ್ರೂ ಮಾಡ್ಬೋದು, ಯಾ ಎವ್ರಿ ಡೇ ಹತ್ಕೊಂಡು ಕೂತ್ಕೋಬೇಕು. ಬಟ್ ನೆಗೆಟಿವ್ ಚೆನ್ನಾಗಿರುತ್ತೆ, ಚೆನ್ನಾಗಿ ರೆಡಿ ಆಗ್ಬೋದು, ಅಳೋದಿರಲ್ಲ, ಎದುರಿಸೋದಿರುತ್ತೆ, ಆ್ಯಂಡ್ ಎವ್ರಿ ಡೇ ಕಲಿಬೋದು, ಎವ್ರಿ ಡೇ ನಾವು ಯಾವ ರೀತಿ ಬೈಬೋದು ಅನ್ನೋದೆಲ್ಲ ಕಲ್ತ್ಕೋಬೋದು. And for you especially, style bagge you can work more negative shade anta bandaga adantara experiment nanage actually honestly helbekandre nanage ಇಂಡಸ್ಟ್ರಿಗೆ ಬಂದಾಗ ಯಾವುದೇ ಅಂದರೆ ಅವಾಗಿನ ಕಾಲನೂ ಹಂಗಿತ್ತು, ಯಾವುದೇ ರೀತಿ ಸ್ಟೈಲ್ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಯಾವ ಬಟ್ಟೆ ಹಾಕೋಬೇಕು ಅಂತ ಗೊತ್ತಿರಲಿಲ್ಲ. ಲಿಟ್ರಲಿ ನನಗೆ ನನ್ನ ಫಸ್ಟ್ ಸೀರಿಯಲ್ಗೆಲ್ಲ ನನ್ನ ಫ್ರೆಂಡ್ಸ್ಗಳೆಲ್ಲ ನನಗೆ ಡ್ರೆಸ್ ಕೊಟ್ಟಿದ್ದಾರೆ, ನನ್ನ ಕಸಿನ್ಸ್ಗಳು ಕೊಟ್ಟಿದ್ದಾರೆ ಹಾಕೊಂಡು ಹೋಗು ಅಂತ. ಬಟ್ ಇವತ್ತೊಂದು ದಿನ ಹೆಂಗಾಗಿದೆ ಅಂದರೆ ಡಿಸೈನರ್ಸ್ ಕೊಡ್ತಾರೆ, ಕೊಲ್ಯಾಬ್ ಕೊಡ್ತಾರೆ, ಸೊ ಆ ಲೆವೆಲಿಗೆ ಬಂದಿದೆ. ಸೊ ಐ ಆಮ್ ಹ್ಯಾಪಿ. ಇವಾಗ ಒಂದು ಲೈಕ್ ಆಕ್ಟಿಂಗಲ್ಲಿ ಈ ಪ್ರೊಫೆಷನಲ್ ಇದ್ದೀರಾ, ಬಟ್ ಇಫ್ ವಿ ಗೋ ಬ್ಯಾಕ್ ಟು ಯುವರ್ ಚೈಲ್ಡ್ಹುಡ್, ನಿಮ್ಮ ಬಾಲ್ಯದಲ್ಲಿ ನೀವು ಹೇಗಿದ್ದಿದ್ದು, ಲೈಕ್ ಸ್ಕೂಲ್ ಡೇಸ್ಗೆ ಹೋದಾಗ ಮೋಸ್ಟ್ ಪ್ರೊಬಬ್ಲಿ ಅವಾಗ ಆ್ಯಕ್ಟಿಂಗ್ ಅನ್ನೋದಷ್ಟು ಇರಲಿಲ್ಲ ಅನ್ಸುತ್ತೆ. ಸೊ ನಿಮ್ಮ ಎಜುಕೇಷನ್, ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು? ಚೈಲ್ಡ್ಹುಡ್ ಚೆನ್ನಾಗಿತ್ತು ಅಂದರೆ ಸಿಕ್ಕಾಬಿಟ್ಟು ಅಂದರೆ ಕ್ಲಾಸಲ್ಲಿ ಹೆಂಗೆ ಅಂದರೆ ಓದೋದು ಬಿಟ್ಟು ಇನ್ನು ಎಲ್ಲ ಮಾಡ್ತಿದ್ದೆ, ಪೇಂಟಿಂಗ್, ಡಾನ್ಸ್, ಆಮೇಲೆ ಎನಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲದಕ್ಕೂ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಅದೇ ಈ ಓರಲ್ ಎಕ್ಸಾಮ್ಸ್ ಇದು ಯಾರು ಮಾಡ್ತೀರಾ, ಆಹಾ ಹಿಂಗೆ ಸಿಂಗಿಂಗ್ ಕಾಂಪಿಟೇಷನ್ ಇದೆ ಹಿಂಗೆ ಕೈ ಹೋಗೋದು, ಪೇಂಟಿಂಗ್ ಕಾಂಪಿಟೇಷನ್ ಇದೆ ಹಿಂಗೆ ಹೋಗೋದು, ಡಾನ್ಸ್ ಇದೆ ಹಿಂಗೆ ಹೋಗೋದು. ಇದಕ್ಕೆ ಮೇಘಶ್ರೀ ಫಸ್ಟ್ ಇದ್ದರು. ಸೊ ಅಂದರೆ ನಂಗೆ ಆಫರ್ ನನಗೆ ಸಿಕ್ಸ್ತಲ್ಲೇ ಸಿಕ್ಬಿಡ್ತು. ಸೊ ಅವಾಗಲೇ ಸ್ಕೂಲಲ್ಲೆಲ್ಲ ನಾವು ಹಿಂಗೆ ಹೀರೋಯಿನ್ ಅನ್ನ ಆ್ಯಂಡ್ ಮಂಡ್ಯ ಅಲ್ವಾ, ಸೊ ಅದೊಂದು ಖುಷಿ ಅವ್ರಿಗೆಲ್ಲ, ಓ ಇಲ್ಲಿಂದ ಆ್ಯಕ್ಟರ್ಸ್ ಹೋಗಿದ್ದಾರೆ, ಓ ನಮ್ಮ ಏನೋ ಸ್ಕೂಲ್ ಅವರು ಇಂಡಸ್ಟ್ರಿಲಿದ್ದಾರೆ ಅಂತ ಒಂದು ಖುಷಿ ಅವ್ರಿಗೆ. ನಿಮ್ಮ ಹುಟ್ಟೂರು ಮಂಡ್ಯ, ಈ ಮಂಡ್ಯ ಬಗ್ಗೆ ಆ್ಯಕ್ಚುಲಿ ನಾವು ಹುಟ್ಟಿದ್ದು ಬ್ಯಾಂಗ್ಳೂರು, ಬೆಳೆದಿದ್ದು ಮಂಡ್ಯ. ಮಂಡ್ಯದಲ್ಲಿ ಎಸ್. And you were back to Bangalore. Yes, ಹೌದು. ಎಜುಕೇಷನ್ ಅಂತ ಅಲ್ಲ, ನಾನು ಟೆಂತ್ ತನಕ ಮಂಡ್ಯದಲ್ಲೇ ಓದಿದ್ದು. ಸೊ ನಾನು ಕಾಲೇಜಿಗೆ ಬ್ಯಾಕ್ ಟು ಬ್ಯಾಂಗ್ಳೂರು. ಸೊ ನಿಮ್ಮ ಸ್ಕೂಲ್ ಡೇಸಲ್ಲಿ ಇದ್ದ ಮಂಡ್ಯ ಬಗ್ಗೆ, ನಿಮ್ಮ ಆ ಒಂದು ಬೆಳೆದಿರೋ ಊರ್ ಬಗ್ಗೆ ಹೇಳಿ. ತುಂಬ ಖುಷಿ ಆಗುತ್ತೆ ನನ್ಗೆ ಈಗಲೂ ಮಂಡ್ಯ ಅಂದರೆ ಒಂಥರ ಎಮೋಷ್ನಲ್. ಯಾ ಅದು ನಾನು ಪ್ರತಿ ಸರಿ ಮಂಡ್ಯಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ ಆ ಸಕ್ಕರೆ ನಾಡು ಮಂಡ್ಯ ಅಂತೀರ, ಓ ಮೈ ಗಾಡ್ ಅಯ್ಯೋ ನಮ್ಮೂರು 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 ಅಂತ ಅದೊಂಥರ ಆಗೋ ಖುಷಿನೇ ಬೇರೆ. ಆ್ಯಂಡ್ ಬೆಂಗಳೂರಲ್ಲಿ ಎಷ್ಟೇ ಇರ್ಬೋದು ಈ ಟ್ರಾಫಿಕ್ ಇದರಲ್ಲೆಲ್ಲ, ಅಲ್ಲಿಗೆ ಹೋದರೆ ಒಂಥರ ಪೀಸ್ ನಮ್ಮದು. ಆಮೇಲೆ ಲಿಟ್ರಲಿ ನಾನು ಇಲ್ಲಿವರೆಗೂ ಅಷ್ಟೇ ಮಂಡ್ಯದಿಂದ ಬರ್ಬೇಕಾದ್ರೆ ಹತ್ಕೊಂಡು ಬರ್ತೀನಿ, ನಂಗೆ ಹೋಗಕ್ಕೆ ಇಷ್ಟ ಇಲ್ಲ ಬೆಂಗಳೂರಿಗೆ, ಬಟ್ ವಿಧಿ ಇಲ್ಲ, ಕೆಲಸ ಮಾಡಬೇಕು ಹೋಗಬೇಕು ಅಲ್ಲೇ ಇರೋರು ಅಂತ ವಾಪಸ್ ಬರ್ತೀವಿ. ತುಂಬ ಚೆನ್ನಾಗಿತ್ತು, ಸಿಕ್ಕಾಬಟ್ಟೆ ಮೆಮೊರೀಸ್. ಆ್ಯಂಡ್ ಪ್ರತಿ ಒಂದು ಮಂಡ್ಯ ರೋಡ್ ರೋಡಲ್ಲೂ ಅಂದರೆ ನಾನು ಅವಾಗ ಸೈಕಲಲ್ಲಿ ಹೋಗ್ತಾ ಇದ್ದಿದ್ದು ಸ್ಕೂಲಿಗೆಲ್ಲ. ಸೊ ಅದೆಲ್ಲ ಅವಾಗ ಸೈಕಲ್ ಹಿಂಗೆ ತುಳಿಬೇಕಾದ್ರೆ ಕೈ ಬಿಟ್ಬಿಟ್ಟು ತುಳಿಯೋದು ಒಂದು ಸ್ಟೈಲು, ಈ ಥರ ಎಲ್ಲ ಮಾಡಿದ್ವಿ. ಯಾರಾದರೂ ಬೇರೆ ಅಂದರೆ ನಾವು ಓದಿದ್ದು ಕೋ ಎಜುಕೇಷನ್ ಅಲ್ಲ, ಗರ್ಲ್ಸ್ ಸ್ಕೂಲು. ಸೊ ಬಾಯ್ಸ್ ಸ್ಕೂಲ್ ಅವ್ರು ಏನಾದ್ರು ಬಂದರೆ ಫುಲ್ ಸೈಕಲ್ ಹಿಂಗೆ ಬಿದ್ದುಬಿಟ್ಟು, ಆಮೇಲೆ ಅವ್ರು ಯಾರೋ ನೋಡ್ತಿದ್ದಾರೆ ಅಂತ ಬಿದ್ದಿದ್ದು ಉಂಟು. ಸೊ ಇದೆಲ್ಲ ಸಿಕ್ಕಾಬಟ್ಟೆ ಮೆಮೊರೀಸ್, ಸಿಕ್ಕಾಬಟ್ಟೆ ತರಲೆ ಆಟಗಳನ್ನೆಲ್ಲ ಆಡಿದ್ದೀನಿ ನಾನು. ಆ್ಯಂಡ್ ಈ ಥರ ಒಂದು ಮೆಮೊರಿ ಆದರೆ ಇನ್ನೊಂದು ಯಾವ್ದಾದ್ರು ತುಂಬ ಫಾಂಡ್ ಮೆಮೊರಿ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಾದ್ರೆ ಮಂಡ್ಯ ಬಗ್ಗೆ ಅಂದರೆ, ಲೈಕ್ ಈಗ ಸೈಕಲ್ ಮೆಮೊರಿ ಥರನೇ ಇನ್ನೊಂದು ಯಾವ್ದಾದ್ರು ಮೆಮೊರಿ, ನೀವು ಸಿನಿಮಾಗೆ ಹೋಗಿದ್ದಿರ್ಬೋದು ಅಥವಾ ಏನೋ ಒಂದು ವಿಯರ್ಡ್ ಎಕ್ಸ್ಪೀರಿಯನ್ಸ್ ಆಗಿರೋದಿರ್ಬೋದು. ವಿಯರ್ಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಅಂದರೆ ನಾವು ಇದ್ದಿದ್ದು ಏರಿಯಾ ಅಂದರೆ ಫೋರ್ತ್ ಕ್ರಾಸ್, ಮರಿಗೌಡ ಬಡಾವಣೆ ಫೋರ್ತ್ ಕ್ರಾಸಲ್ಲಿ ನಾವು ಇದ್ದಿದ್ದು ಆ ಏರಿಯಾಗೆ ನಾನೇ ಹೀರೋಯಿನ್ ಥರ ಫೀಲ್. ಲಿಟ್ರಲಿ ನಾನು ಅದು ಇವತ್ತು ರಿವೀಲ್ ಮಾಡ್ಬಿಡ್ತಾ ಇದ್ದೀನಿ. ಆ ಏರಿಯಾ ಬಾಯ್ಸ್ ಇರ್ತಾರಲ್ಲ ಅಕ್ಕಪಕ್ಕ ಹುಡುಗರೆಲ್ಲ, ಸೊ ಅವರು ಬೇರೆ ಏರಿಯಾದ ಹುಡುಗರನ್ನ ಬರಕ್ಕೆ ಬಿಡ್ತಾ ಇರಲಿಲ್ಲ, ಇಲ್ಲ ಬರಬಾರ್ದು ಬರಬಾರ್ದು ಏರಿಯಾ ಬರಬಾರ್ದು. ಏನಕ್ಕೆ ಅಂದರೆ ಅಲ್ಲಿ ನಮ್ಮ ಮೇಘ, ಆ್ಯಕ್ಚುಲಿ ನನಗೊಂದು ಪೆಟ್ ನೇಮ್ ಇದೆ ಬೋಂಡ ಅಂತ, ಬೋಂಡ ನೋಡೋಕೆ ಬರ್ತಾ ಇದ್ದಾರೆ ಬರೋಕೂಡ್ದು ಅಂತ, ನನಗೆ ಇಲ್ಲಿ ತನಕನೂ ಮರೆಯೋಕ್ಕಾಗಲ್ಲ ಅದು. ಆ್ಯಂಡ್ ನಾನು ಹೇಳಿದ್ದೀನಿ ತುಂಬ ಇಂಟರ್ವ್ಯೂಸಲ್ಲೂ ಕೂಡ, ನಾನು ಹೇಳಿದ್ದೀನಿ ಯಾಕ್ರೋ ಬರಕ್ಕೆ ಬೋಂಡ ಇದ್ದಾಳೆ, ಏಯ್ ಬರಬಾರ್ದು ಏಯ್ ಬರಬಾರ್ದು ಅಂತ ಅಲ್ಲಿ ಏರಿಯಾ ಬಾಯ್ಸು ಹಿಂಗೆ ಹೇಳೋದಂತೆ. ನನ್ನ ತಮ್ಮ ನನ್ನ ಕಸಿನ್ಸ್ ಎಲ್ಲ
ಇವಾಗ್ಲೂ ಏನೇ ನೀನ್ ಆಗ್ಲೇ ಸ್ಟಾರ್ ಹುಡುಗರುಗಳಿಗೆ ಬರಕ್ಕೆ ಬಿಡ್ತಾ ಇರ್ಲಿಲ್ಲ ಅಂತ ನನಗೆ ನಗು ಬರುತ್ತೆ. ಹೌದಾ, ಕೇಳಿದ್ರೆ ನಿಮ್ಗೆ ಒಂದು ಪ್ರೊಟೆಕ್ಷನ್? ಎಸ್, ಅದು ಅಂತೂ ಫಾರ್ ಶೋರ್ ಇತ್ತು. ಒಂಥರ ಖುಷಿ ಆಗುತ್ತೆ ಇವಾಗಾದ್ರೂ ಮಾಡುವ ತರ ಅಂತ. ಈಗ ನೋ, ಅವಾಗಿದ್ದಾಗ ಮಾತ್ರ ಅಷ್ಟೇ ಆಯ್ತಾ. ಸೊ ಅದು ಮರೆಯಕ್ಕಾಗಲ್ಲ ನನಗೆ. ಈಗ ನಿಮ್ ಚೈಲ್ಡ್ಹುಡ್ ಇಂದ ನೋಡ್ಕೊಂಡು ಬಂದ್ರೆ ನಿಮ್ಮ ತಂದೆ ತಾಯಿ ಹಾಗೆ ನಿಮ್ಮ ಸಿಬ್ಲಿಂಗ್ಸ್ ಅವರ ಇನ್ಫ್ಲೂಯೆನ್ಸ್ ಇರಬಹುದು, ಅವರ ಒಂದು ಸಪೋರ್ಟ್ ಹೇಗಿತ್ತು? ಸಪೋರ್ಟ್ ತುಂಬ ಚೆನ್ನಾಗಿತ್ತು. ಅದೇ ನಮ್ಮ ಡ್ಯಾಡಿಗೊಬ್ರಿಗೆ ಬಿಟ್ಟು, ಸೊ ಆ್ಯಂಡ್ ನನ್ನ ಡ್ಯಾಡಿ ಫ್ರೆಂಡ್ಸು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ ಟೈಮಲ್ಲಿ ಡ್ಯಾಡಿ ಒಪ್ಪಲ್ಲ ಅಂತ ಹೇಳಿದಾಗೆಲ್ಲ ಡ್ಯಾಡಿ ಫ್ರೆಂಡ್ಸ್ ಎಲ್ಲ ಮಾಡಿಸಿ, ಯಾರಿಗೂ ಇಲ್ದಿರೋ ಟ್ಯಾಲೆಂಟ್ ಅಟ್ಲೀಸ್ಟ್ ಇವಳಿದೆಯಲ್ಲ ಮಾಡಿಸಿ ಮಾಡಿಸಿ ಅಂತ. ಇನ್ನು ಅಕ್ಕ ಅಂತೂ ಫುಲ್ ಸಪೋರ್ಟ್, ನಂಗೆ ಅಕ್ಕ ಇದ್ದಾರೆ. ಸೊ ಅಕ್ಕನ ಅಷ್ಟೇ, ನೀನೇನು ಮಾಡ್ತೀಯೋ ಮಾಡು, ನನಗಂತೂ ಆ ಟ್ಯಾಲೆಂಟ್ ಇಲ್ಲ. ಅವಳು ಕಂಪ್ಲೀಟ್ಲಿ ಲೈಕ್ ಎಜುಕೇಷನ್ ಅಷ್ಟೇ. ಅವಳು ಒಂದು ಇದುವರೆಗೂ ಒಂದು ಲಿಪ್ಸ್ಟಿಕ್ ಹಾಕಲ್ಲ, ಒಂದು ಕಾಜಲ್ ಹಾಕಲ್ಲ, ಆ ಥರದ ಒಂದು ಹುಡುಗಿನೂ ಇದ್ದಾರೆ ಅಂತಂದರೆ ನಮ್ಮ ಅಕ್ಕ ಅಂತ ಹೇಳ್ಬೋದು ಸೀರಿಯಸ್ಲಿ. ಸೊ ಅವಳು ಒಂದು ಪ್ರೋಗ್ರಾಮ್, ಒಂದು ಫಂಕ್ಷನ್ ಅಂತ ಮನೆ ಫಂಕ್ಷನ್ಗೆ ಹೋದರೂ ನಾನೇ ಅವಳಿಗೆ ಮೇಕಪ್ ಮಾಡೋದು ಕಾಜಲಿಂದ ಹಿಡಿದು. ಸೊ ಅವಳು ಆ ಥರ ಬೆಳೆದಿದ್ದು ಆ್ಯಂಡ್ ತುಂಬ ಸಪೋರ್ಟಿವ್. ಆ್ಯಂಡ್ ಅಮ್ಮನೂ ಅಷ್ಟೇ, ಸಿಕ್ಕಾಬಟ್ಟೆ ಸಪೋರ್ಟಿವ್. ಯಾ, ಖುಷಿ ಆಗುತ್ತೆ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಏನೇ, ಈ ಕಮಿಂಗ್ ಬ್ಯಾಕ್ ಟು ಯುವರ್ ಸೀರಿಯಲ್ ವರ್ಕ್, ನೀವು ಸುಮಾರು ಸೀರಿಯಲಲ್ಲಿ ವರ್ಕ್ ಮಾಡಿದ್ದೀರಾ, ಎಷ್ಟೊಂದು ಕಥೆಗಳಲ್ಲಿ ವರ್ಕ್ ಮಾಡಿದ್ದೀರಾ. ಈಗ ನೋಡಿದ್ರೆ ಅಂದರೆ ಜನ ದಿನ ಸೀರಿಯಲ್ನ ನೋಡ್ತಾರೆ, ಎವ್ರಿ ಡೇ ಅವ್ರಿಗೊಂದು ಕನೆಕ್ಷನ್ ಬಿಲ್ಡ್ ಆಗಿರುತ್ತೆ. ಆ್ಯಂಡ್ ಎಷ್ಟೋ ಸರ್ತಿ ಅವರು ಆ ಪಾತ್ರನ ತುಂಬ ಮನಸ್ಸಿಗೆ ತೊಗೊಂಡಿರ್ತಾರೆ. ಆ್ಯಂಡ್ ಆ ಕಥೆನ ನಮ್ಮನೇಲೇ ನಡೀತಿದೆ ಅಂತ ಅನ್ಕೋತಾರೆ. ಇದೆಲ್ಲ ಯಾಕೆ ಅಂತ ನಿಮಗನ್ಸುತ್ತೆ? ಅಂದರೆ ರಿಯಲ್ ಲೈಫಲ್ಲಿ ನಡೆಯೋದೇ ಅಲ್ವಾ ನಾವು ಸೀರಿಯಲ್ ಮಾಡೋದು. ಸೊ ಅದು ತುಂಬ ಬೇಗ ಕನೆಕ್ಟ್ ಆಗುತ್ತೆ. ಇವಾಗ ಇರ್ತಾರೆ ಎಲ್ಲರ ಮನೇಲೂ ಕೆಟ್ಟವರು ಅಂತ ಇದ್ದೇ ಇರ್ತಾರೆ, ಎಲ್ಲರೂ ತುಂಬ ಒಳ್ಳೆಯವರಾಗಿರೋಕ್ಕಾಗಲ್ಲ. ಸೊ ಅದು ತುಂಬ ಕನೆಕ್ಟ್ ಆಗಿಬಿಡುತ್ತೆ, ನನಗೆ ಪರ್ಸ್ನಲ್ ಫೀಲು ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಲಕ್ಷ್ಮೀ ಬಾರಮ್ಮ ಇರ್ಬೋದು, ಆ್ಯಂಡ್ ತುಂಬ ಜನ ಮನೆಗಳಲ್ಲಿ ಅದು ನಡೆಯುತ್ತೆ. ಗಂಡ ಹೆಂಡತಿ ಪಾಪ ಅವಳಿಗೇನು ಸ್ಟೈಲ್ ಗೊತ್ತಿರಲ್ಲ, ಅರೆ ಗಂಡನಿಗೆ ನನಗೆ ಹಿಂಗೆ ಇರಬೇಕು, ಈಗಿನ ಜನ್ರೇಷನ್ ಇದು ಅಂತ. ನಾನು ತುಂಬ ನಮ್ಮ ಅಕ್ಕಪಕ್ಕ ಮನೆಗಳಲ್ಲೇ ನೋಡ್ತಿರ್ತೀವಿ ಆ ಜಗಳಗಳು. ಸೊ ಅವಾಗ ತುಂಬ ಕನೆಕ್ಟ್ ಆಗುತ್ತೆ. ಸೊ ಮೇ ಬಿ ಜನಕ್ಕೂ ಅದೇ ರೀತಿ ಕನೆಕ್ಟ್ ಆಗಿಬಿಡುತ್ತೆ. ನಿಮಗೂ ಅದು ಆಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ಸುತ್ತೆ ಅಲ್ವಾ, ಬಿಕಾಸ್ ಅದೊಂದು ಪರ್ಸ್ನಲ್ ಅಬ್ಸರ್ವೇಷನ್. ಹೌದು ಹೌದು, ಇವಾಗ ಅಳೋ ಸೀನ್ಸ್ ಎಲ್ಲ ಬಂದಾಗ ನಾನು ಯೂಶ್ವಲಿ ಗ್ಲಿಸರಿನೇ ಯೂಸ್ ಮಾಡಲ್ಲ. ಬಿಕಾಸ್ ಏನು ಅಂದರೆ ನಮ್ಮ ಮನೆಗಳಲ್ಲೂ ಆ ಥರ ನಡೆದಿರುತ್ತೆ. ಇವಾಗ ಯಾರೋ ಸತ್ತೋಗಿರ್ತಾರೆ, ಸೊ ಅವಾಗ ಅಳಬೇಕು, ಒಬ್ವಿಯಸ್ಲಿ ಅದು ನಮ್ಮ ಮನೆಗಳಲ್ಲಿ ಯಾರೋ ಹೋಗಿರೋದು ನೆನಪಾಗುತ್ತೆ. ಸೊ ಅವಾಗ ನ್ಯಾಚುರಲಿ ಬಂದ್ಬಿಡುತ್ತೆ, ತುಂಬ ಕನೆಕ್ಟ್ ಆಗುತ್ತೆ. ಸೊ ಇಲ್ಲದಿರೋದಂತೂ ಸೀರಿಯಲ್ಗಳಲ್ಲಿ ಚಾನ್ಸೇ ಇಲ್ಲ ಮಾಡೋವಂಥದ್ದು, ಎಲ್ಲರ ಮನೆಯಲ್ಲೂ ನಡೆಯುವಂಥದ್ದೇ. ಸೊ ಬೇಗ ಕನೆಕ್ಟ್ ಆಗುತ್ತೆ ಆ್ಯಂಡ್ ಈಸಿ ಆಗುತ್ತೆ ಆ್ಯಕ್ಟ್ ಮಾಡೋಕ್ಕೆ. ಆ್ಯಂಡ್ ನೀವು ಹೇಳ್ದಂಗೆ ಅವ್ರು ಯಾವ ಥರ ಕನೆಕ್ಟ್ ಮಾಡ್ಕೊಂಡಿರ್ತಾರೆ ಅಂದರೆ, ಹೊರಗಡೆ ನೀವು ಸಿಕ್ಕಾಗ್ಲೂ ನಿಮ್ಮ ಮೇಘಶ್ರೀ ಅನ್ನೋದು ಮರೆತು ಹೋಗ್ಬಿಟ್ಟಿರ್ತಾರೆ. ಆ ಥರ ಯಾವ್ದಾದ್ರು ಒಂದು ಕ್ರೇಜಿ ಫ್ಯಾನ್ ಎಕ್ಸ್ಪೀರಿಯನ್ಸ್ ಆಗಿದೆ ಸಿಕ್ಕಾಮಟ್ಟೆ? ನಾನು ಒಂದು ಅಂದರೆ ಯೂಶ್ವಲಿ ಎಲ್ಲ ಸೀರಿಯಲಲ್ಲೂ ಸೇಮ್ ಹೇರ್ ಸ್ಟೈಲ್ಗಳನ್ನ ಮಾಡ್ತಿರ್ತೀನಿ. ಸೊ ಈ ಕಲರಿಂಗ್ ಎಲ್ಲ ಇದೇ ರೀತಿ ಫ್ರೀ ಹೇರ್ ಬಿಟ್ಟಾಗ ಹಿಂದೆಯಿಂದ ಬಂದು ನನ್ನ ಹೇರ್ ನೋಡಿ ಕಂಡುಹಿಡ್ದಿದ್ದಾರೆ ಅವರು. ಇಲ್ಲ ಇದು ನೀವೇ ಅಂತ ಹೇಳಿ ನಾನು ಬಂದೆ. ಓ ಪರವಾಗಿಲ್ಲಪ್ಪ, ನನ್ನ ಕೂದಲು ಫ್ಯಾನ್ಸ್ ಇದ್ದಾರೆ ಪರವಾಗಿಲ್ಲ ಅಂತ. ಆ್ಯಂಡ್ ಇನ್ನೊಬ್ಬರು ನಾನು ನಮ್ಮಅಮ್ಮ ಹಿಂಗೆ ಶಾಪಿಂಗ್ ಹೋಗ್ತಾ ಇದ್ವಿ, ಸಿಗ್ನಲ್ಲು ಸಿಗ್ನಲ್ ಲಿಟ್ರಲಿ ಫುಲ್ ಆಗಿದೆ. ಒಂದು ಅಮ್ಮ ಬಂದ್ಬಿಟ್ಟು ನನಗೆ ಅಮ್ಮ ಮಗಳು ನಮ್ಮ ಮನೆಗೆ ಬರಬೇಡ, ನನ್ನ ಸೊಸೆ ನಿನ್ನ ಪೊಕ್ಕೆ ತಗೊಂಡು ಹೊಡಿತಾಳೆ ಅಂತ ಲಿಟ್ರಲಿ ಹಿಂಗೆ. ಏನಕ್ಕೆ ಬಸ್ರಿ ಹುಡುಗಿಗೆ ನಾನು ದೇವತೆ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ, ಹೀರೋಯಿನ್ ಬಂದು ಪ್ರೆಗ್ನೆಂಟ್ ಆಗಿರ್ತಾರೆ, ನಾನು ಎಣ್ಣೆ ಹಾಕ್ಬಿಟ್ಟು ಅವ್ರನ್ನ ಜಾರಿಸಿ ಬೀಳ್ಸೋ ಥರ ಒಂದು ಸೀನು. ಲಿಟ್ರಲಿ ಅವ್ರಿಗೆ ಪರ್ಸ್ನಲಾಗಿ ತೊಗೊಂಬಿಟ್ಟು ನಿನ್ನಂತ ಮನೆ ಆಳಿ ಇದ್ಬಿಟ್ರೆ ಉದ್ಧಾರ ಮನೆ ಥೂ ಹಿಂಗೆಲ್ಲ. ನನ್ನ ಅಮ್ಮ ಅದು ಸೀರಿಯಲ್ ಅಷ್ಟೇ, ನಮ್ಮ ರಿಯಲ್ ಲೈಫಲ್ಲಿ ಹಂಗಿರಲ್ಲ, ಅದೆಲ್ಲ ಸಿಗ್ನಲಲ್ಲಿ ನೋಡ್ತಾ ಇದ್ದಾರೆ. ನಾನು ಓಕೆ ಫೈನ್ ಓಕೆ ಮಾ ಬೈದ್ಬಿಡಿ, ಬೈಸ್ಕೊಂಡು ಹೋಗಿದ್ದೀನಿ. ಸೊ ಇಷ್ಟು ಮಟ್ಟಕ್ಕೆ ಕನೆಕ್ಟ್ ಆಗಿರ್ತಾರೆ. ಸೊ ಎಕ್ಸ್ಪೀರಿಯನ್ಸ್ ಮರೆಯೋಕ್ಕೆ ಆಗಲ್ಲ. ನಾನು ಒಂದು ಕಡೆ ಅನಿಸಿದ್ದಿದ್ಯಾ ಓಕೆ ನನ್ನ ಪಾತ್ರಕ್ಕೆ ಜಸ್ಟಿಸ್ ಕೊಡ್ತಾ ಇದ್ದೀನಿ ಅನ್ಸುತ್ತೆ. ಜನ ಬೈಬೇಕು, ಜನ ಬೈದಾಗಲೇ ಅದೊಂಥರ ಖುಷಿ. ಸೊ ನಾನು ಮಾಡಿದಪ್ಪ ಸಾತ್ಕ ಪರವಾಗಿಲ್ಲ ಅಂತ ಅನ್ಸುತ್ತೆ. ಆ್ಯಂಡ್ ಇವಾಗ ಆಲ್ರೆಡಿ ಕನ್ನಡ ಸೀರಿಯಲ್ಗಳಲ್ಲಿ ಯು ಆರ್ ಅ ವೆರಿ ನೋನ್ ಫೇಸ್, ಎಷ್ಟೊಂದು ಕ್ಯಾರೆಕ್ಟರ್ಸ್ ಮಾಡಿದ್ದೀರಾ. ಸೊ ಹೀಗಿರುವಾಗ ನಿಮಗೆ ಬೇರೆ ಭಾಷೆ ತಮಿಳು ತೆಲುಗು ಮಲಯಾಳಂ ಕಡೆಯಿಂದ ಆಫರ್ಸ್ ಬಂದಿದ್ದೀಯಾ? ಸೀರಿಯಲ್ಗಳಿಗೆ ಎಸ್ ಬಂದಿದೆ. ಬಟ್ ಏನು ಅಂದರೆ ನಾನು ಆ ಟೈಮಲ್ಲಿ ಟ್ರಾವೆಲಿಂಗ್ ನನಗೆ ಸ್ವಲ್ಪ ಕಷ್ಟ ಅಂತ. ನಾನು ಹೆಂಗೆ ಅಂದರೆ ಇವಾಗ ಒಂದು ಸೀರಿಯಲ್ ಮಾಡಿದರೆ ತುಂಬ ನೀಟಾಗಿ ಒಂದೇ ಸೀರಿಯಲ್ ಮಾಡ್ಕೊಂಡು ಹೋಗೋಣ ಅಂತ. ಡೆಡಿಕೇಟ್ ಹಾಂ ಅದಕ್ಕೆ ಸುಮ್ಮನೆ. ಆಮೇಲೆ ಇಲ್ಲಿ ಅಲ್ಲಿ ಡೇಟ್ ಕ್ಲಾಶಸ್ ಆಗುತ್ತೆ, ಆಮೇಲೆ ಅವ್ರಿಗೆ ಟೈಮ್ ಕೊಡಬೇಕು ಇಷ್ಟು ವಾರ ಅವ್ರು ಅಲ್ಲಿ ಆ್ಯಂಡ್ ಇಷ್ಟು ವಾರ ಇಲ್ಲಿ ಅಂತ. ಆ್ಯಂಡ್ ಆಫರ್ಸ್ ಬಂತು, ಬಟ್ ನನಗೆ ಒಳ್ಳೆ ಕಥೆಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಬಿಕಾಸ್ ಇಲ್ಲಿಂದ ದೂರ ಹೋಗಿ ಮಾಡ್ತೀವಿ ಅಂದರೆ ಒಂದು ಒಳ್ಳೆ ಪಾತ್ರ ಸಿಕ್ಕಿದ್ರೆ ಮಾಡೋಣ ಅಂತ.
ಅಂತ ಸುಮ್ಮನೆ ಬಟ್ ಸೀರಿಯಲ್ ಅಲ್ಲೇ ನೀವು ಇಷ್ಟು ವರ್ಕ್ ಮಾಡಿದ್ರೆ ಅಂದ್ರೆ ಅಟ್ ದ ಸೇಮ್ ಟೈಮ್ ನೀವು ಸಿನಿಮಾಗೂ ಅಷ್ಟೇ ಕೆಲಸ ಮಾಡಿದ್ದೀರಾ, ಯು ಹ್ಯಾವ್ ಗುಡ್ ಎಕ್ಸ್ಪೀರಿಯನ್ಸ್ ಆಫ್ ಸಿನಿಮಾ ಸೆಟ್ ಅಂತ ಹೇಳಬಹುದು. ಲೀಡ್ ಆಗಿ ನೀವು ಪಂಟ್ರು ಸಿನಿಮಾ ಮಾಡಿದ್ರಿ, ಒಂದ್ ಕಡೆ ಅದು ಕಮರ್ಷಿಯಲ್ ಫಿಲ್ಮ್ ಆದ್ರೆ ಇನ್ನೊಂದ್ ಕಡೆ ನೀವು ಮೂಕಜೀವಿ ಅನ್ನೋ ಒಂದು ಆರ್ಟ್ ಫಿಲ್ಮ್ ಮಾಡಿದ್ದೀರಾ. ಈ ಎರಡು ಸಿನಿಮಾ ಅದರ ಒಂದು ಎಕ್ಸ್ಟ್ರೀಮ್ಸ್ ಬಗ್ಗೆ ಹೇಳಿ. ಖುಷಿ ಆಗತ್ತೆ. ಮೂಕಜೀವ ಎಕ್ಸ್ಪೀರಿಯನ್ಸ್ ಅಂತೂ ಸೂಪರ್, ಯಾಕಂದರೆ ನಾನು ಒಪ್ಕೊಳ್ಳೋ ಬೇಡವೋ ಒಪ್ಕೊಳ್ಳೋ ಬೇಡವೋ ಅಂತ ಇದ್ದೆ, ಆ್ಯಂಡ್ ಅದಕ್ಕೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡು ಕೂಡ ಬಂತು ನನಗೆ. ಸೊ ಆಮೇಲೆ ಅಂದ್ಕೊಂಡೆ ಓ ಪರವಾಗಿಲ್ಲ, ನಾನು ಒಪ್ಕೊಂಡಿದ್ದಕ್ಕೂ ಸಾಧಕ ಆಯಿತು ಅಂತ ಹೇಳಿ. ಕಂಪ್ಲೀಟ್ಲಿ ಹಳ್ಳಿ ಹುಡುಗಿ, ಸೊ ಒಬ್ವಿಯಸ್ಲಿ ಇಲ್ಲೆಲ್ಲ ನಾವು ಫ್ಯಾಷನ್ ಆಗಿಲ್ಲ ನೋಡಿ, ಹೆವಿ ಮೇಕಪ್ಪು, ನೆಗೆಟಿವಲ್ಲಿ ನೋಡಿ ನೋಡಿ ಬೇಜಾರಾಗಿತ್ತು. ನಾನು ಪರವಾಗಿಲ್ಲ, ಇದು ಒಂದು ಕ್ಯಾರೆಕ್ಟರ್ ಮಾಡಬಲ್ಲೆ ಅಂತ ನನಗೆ ಗೊತ್ತಾಗಿದ್ದು ಮೂಕಜೀವ ಸಿನಿಮಾದಲ್ಲಿ. ಸೊ ಆರ್ಟ್ ಮೂವಿ, ಅದೇ ನನ್ನ ಫಸ್ಟ್ ಆರ್ಟ್ ಫಿಲಮ್ ಅಂತ ಮಾಡಿದ್ದು, ಅದಕ್ಕೆ ಫಸ್ಟ್ ಅವಾರ್ಡು ಕೂಡ ಬಂತು. ಸೊ ತುಂಬ ಖುಷಿಯಾಗುತ್ತೆ, ಆ ಥರ ಪಾತ್ರಗಳು ಸಿಗಬೇಕು ಕಲಾವಿದರಿಗೆ. ಅಂಡ್ ನೀವು ನೆಗೆಟಿವ್ ಅಲ್ಲಿ ಮಾಡಿ ಮಾಡಿ ನಿಮಗೆ ಒಂದು ಹೌದು ಎಕ್ಸ್ಪೀರಿಯನ್ಸ್. ಯೆಸ್ ಹೌದು ನ್ಯೂ ಜಾನರ್. ಹೌದು ಹೌದು. ಆ್ಯಂಡ್ ಸ್ವಲ್ಪ ಕಷ್ಟ ಆಗ್ತಿತ್ತು, ಬಿಕಾಸ್ ನೆಗೆಟಿವ್ ಮಾಡಿ ಕಣ್ಣೆಲ್ಲ ಹಿಂಗೆ ಹಿಂಗೆ ಅಂತ. ಆ್ಯಂಡ್ ತುಂಬ ಅದಕ್ಕೆ ಹೋಮ್ವರ್ಕ್ಗಳು ಮಾಡಿದೆ. ಸೊ ಇಲ್ಲ ಪಾಸಿಟಿವ್, ಇದು ಪಕ್ಕ ಹಳ್ಳಿ ಹುಡುಗಿ, ಹಳ್ಳಿ ಹುಡುಗಿ ಹೆಂಗೆ ಇರ್ತಾಳೆ ಅದೆಲ್ಲ ತುಂಬ ಅಬ್ಸರ್ವ್ ಮಾಡ್ತಿದ್ದೆ ನಾನು. ಹಳ್ಳಿ ಹುಡುಗಿರ್ದೆಲ್ಲ ಯೂಟ್ಯೂಬಲ್ಲೆಲ್ಲ ನೋಡ್ತಿದ್ದೆ, ಅದನ್ನ ನೋಡಿ ಮಾಡಿದಂಥ ಸಿನಿಮಾ, ಅದಕ್ಕೆ ಅವಾರ್ಡ್ ಬಂತು ಅಂತ. ಗುಡ್ ಹೋಮ್ವರ್ಕ್. ಯಾ.